ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಜೈ ಶ್ರೀರಾಮ್. ಸ್ನೇಹಿತರೆ, ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯು ಯಶಸ್ವಿಯಾಗಿ ಪೂರ್ತಿಯಾಯಿತು. ನಾವೆಲ್ಲರೂ ಕೂಡ ಟಿವಿಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಆ ಮುಗ್ಧರಾಮನನ್ನು ನೋಡಿ ಕಣ್ತುಂಬಿಕೊಂಡಿದ್ದೇವೆ. ಸುಮಾರು 500 ವರ್ಷಗಳ ಕನಸು ನನಸಾದ ಆ ಕ್ಷಣ ರಾಮನನ್ನು ನೋಡಿ ನಮಗೆ ಆನಂದ ಬಾಷ್ಪಗಳು ಬಂದಿದ್ದೂ ಉಂಟು. ಸ್ವರ್ಣ ಖಚಿತ ಮುತ್ತು ರತ್ನಗಳಿಂದ ಅಲಂಕೃತಗೊಂಡು ಕಂಗೊಳಿಸುತ್ತಿರುವಂತಹ ರಾಮನನ್ನು ಎಷ್ಟು ನೋಡಿದರೂ ಇನ್ನೂ ನೋಡಬೇಕೆನ್ನಿಸುತ್ತದೆ. ಹಾಗಾದರೆ ರಾಮನು ಧರಿಸಿರುವಂತಹ ಪಾದದಿಂದ ಮುಡಿಯವರೆಗಿನ ಎಲ್ಲಾ ಆಭರಣಗಳನ್ನು ಯಾರು ಡಿಸೈನ್ ಮಾಡಿದ್ದಾರೆ, ಹೇಗೆ ಡಿಸೈನ್ ಮಾಡಿದ್ದಾರೆ, ಯಾರ ನೇತೃತ್ವದಲ್ಲಿ ಈ ಅಲಂಕಾರವೆನ್ನುವುದು ನಡೆಯಿತು, ಮತ್ತು ಯಾವ ಯಾವ ಆಭರಣಗಳಿವೆ, ಆ ಆಭರಣಗಳ ವಿಶೇಷತೆಯೇನು ಎಂಬ ಎಲ್ಲಾ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ಸರಳವಾಗಿ ಮತ್ತು ಸಂಕ್ಷಿಪ್ತವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ನೀವು ಸಹ ಶ್ರೀರಾಮನ ಭಕ್ತರಾದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇನ್ನು ವಿಷಯಕ್ಕೆ ಬರುವುದಾದರೆ ಆ ಪ್ರಭುಗಳಿಗೆ ಎಂತಹ ಸ್ವರ್ಣಾಭರಣಗಳನ್ನು ಮಾಡಿಸಬೇಕು ಮತ್ತು ಆಭರಣಗಳು ಹೇಗಿರಬೇಕು ಎಂಬ ಆಲೋಚನೆ ಬರುತ್ತಿದ್ದಂತೆ ತಕ್ಷಣವೇ ರಾಮಚರಿತಮಾನಸ, ವಾಲ್ಮೀಕಿ ರಾಮಾಯಣ, ಆಧ್ಯಾತ್ಮಿಕ ರಾಮಾಯಣ ಇವುಗಳೆಲ್ಲವನ್ನೂ ಅತ್ಯಂತ ಆಳವಾಗಿ ಪರಿಶೀಲನೆ ನಡೆಸಲಾಯಿತು. ಅಯೋಧ್ಯ ಶ್ರೀ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಈ ಪರಿಶೋಧನೆಗೆ ಪ್ರಮುಖ ವ್ಯಕ್ತಿಗಳನ್ನು ಸಂಪರ್ಕಿಸಿ ಆ ಕಾರ್ಯವನ್ನು ಪ್ರಾರಂಭಿಸುತ್ತದೆ. ಆ ನಂತರ ಅಯೋಧ್ಯ ವಾಸಿಯಾದ ಬರಹಗಾರರಾದ ಯತೀಂದ್ರ ಮಿಶ್ರಾ ಈ ಪರಿಶೋಧನೆಯನ್ನು ಪೂರ್ತಿಯಾಗಿ ಪರಿಶೀಲಿಸಿ ಅವರ ನಿರ್ದೇಶನದಲ್ಲಿ ಸ್ವರ್ಣಾಭರಣಗಳು ಹೇಗಿರಬೇಕೆಂದು ಒಂದು ನಿರ್ಣಯ ತೆಗೆದುಕೊಂಡರು. ಇದರ ಆಧಾರದ ಮೇಲೆ ಅಂಕುರ್ ಆನಂದ್ ಅವರ ಸಂಸ್ಥೆ, ಲಕ್ನೋಕ್ಕೆ ಸೇರಿದ ಹರ್ಷ ಹೈಮಾಲ್ ಶ್ಯಾಮಲಾಲ್ ಜುವೆಲರ್ಸ್ ಈ ಆಭರಣಗಳನ್ನು ತಯಾರಿಸಿದ್ದಾರೆ. ಹಾಗೆಯೇ ಸ್ವಾಮಿಗಳ ವಸ್ತ್ರವನ್ನು ದೆಹಲಿಗೆ ಸೇರಿದಂತಹ ಟೆಕ್ಸ್ಟೈಲ್ ಡಿಸೈನರ್ ಮನೀಶ್ ತ್ರಿಪಾಠಿ ಇವರು ಡಿಸೈನ್ ಮಾಡಿದ್ದಾರೆ. ಈಗ ಶ್ರೀ ಅಯೋಧ್ಯ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇವರು ಹೇಳಿರುವ ಪ್ರಕಾರ ಆ ಪ್ರಭುಗಳ ಒಂದೊಂದು ಆಭರಣದ ಬಗ್ಗೆಯೂ ತಿಳಿಯೋಣ. ಮೊದಲಿಗೆ ಶ್ರೀರಾಮನ ಪಾದಗಳಿಗೆ ನಮಸ್ಕರಿಸುತ್ತಾ ಒಂದು ಬಾರಿ ಗಮನಿಸಿ, ಬಾಲರಾಮನು ಕಮಲದ ಮೇಲೆ ನಿಂತಿದ್ದಾರೆ. ಅಂದವಾದ ಕಮಲವನ್ನು ಆ ಶಿಲ್ಪದಲ್ಲಿ ದರ್ಶನ ಮಾಡಬಹುದು. ಆ ಕಮಲವನ್ನು ಅಲಂಕರಿಸಲು ಬಂಗಾರದ ಹಾರವನ್ನು ಬಳಸಲಾಗಿದೆ. ಈ ರಾಮಲಲ್ಲ 5 ವರ್ಷಗಳ ಬಾಲರಾಮನಾಗಿರುವುದರಿಂದ ಸಾಂಪ್ರದಾಯಿಕ ಆಟದ ವಸ್ತುಗಳಾಗಿ ಬೆಳ್ಳಿಯಿಂದ ತಯಾರು ಮಾಡಿದಂತಹ ವಸ್ತುಗಳನ್ನು ಗರ್ಭಗುಡಿಯಲ್ಲಿ ಇರಿಸಿದ್ದಾರೆ. ಬೆಳ್ಳಿಯ ಆನೆ, ಬೆಳ್ಳಿಯ ಕುದುರೆ, ಬೆಳ್ಳಿಯ ಬಂಡಿ ಮತ್ತು ಬೆಳ್ಳಿಯ ಒಂದು ಬುಗುರಿ ಇವೆಲ್ಲವನ್ನೂ ಗರ್ಭಗುಡಿಯಲ್ಲಿ ಇರಿಸಲಾಗಿದೆ. ಅಷ್ಟೇ ಅಲ್ಲದೆ ರಾಮಲಲ್ಲ ಹಣೆಯ ಮೇಲೆ ಅತ್ಯದ್ಭುತವಾದ ಸಾಂಪ್ರದಾಯಿಕವಾದ ತಿಲಕ ನಮಗೆ ಕಾಣುತ್ತದಲ್ಲವೇ. ಈ ವೈಷ್ಣವ ತಿಲಕವನ್ನು ಧರಿಸುವುದಕ್ಕೆ ವಜ್ರಗಳನ್ನು ಉಪಯೋಗಿಸಲಾಗಿದೆ. ಬಿಳಿ ಬಣ್ಣದಲ್ಲಿ ಕಾಣಿಸುತ್ತಿರುವವೆಲ್ಲವೂ ವಜ್ರಗಳು. ಮಧ್ಯದಲ್ಲಿರುವ ಕೆಂಪು ಬಣ್ಣದಲ್ಲಿರುವುದು ಪಚ್ಚೆ ಅಥವಾ ರೂಬೀಸ್. ಆ ಸ್ವಾಮಿಗಳ ನಯನಗಳ ವಿಷಯಕ್ಕೆ ಬರುವುದಾದರೆ ನೋಡಿದಷ್ಟು ಇನ್ನೂ ನೋಡಬೇಕೆನಿಸುವ ಈ ನಯನಗಳು ಕಮಲ ನಯನಗಳು. ನಂತರ ಮುಕುಟ ಅಥವಾ ಕಿರೀಟ. ಈ ಕಿರೀಟವು ಉತ್ತರ ಭಾರತೀಯ ಸಂಪ್ರದಾಯದ ಪ್ರಕಾರ ಚಿನ್ನದಿಂದ ಮಾಡಲ್ಪಟ್ಟಿದೆ. ಈ ಕಿರೀಟವನ್ನು ಮಾಣಿಕ್ಯ, ಪಚ್ಚೆ ಮತ್ತು ವಜ್ರಗಳಿಂದ ಅಲಂಕರಿಸಲಾಗಿದೆ. ಸೂರ್ಯ ಭಗವಾನನನ್ನು ಕಿರೀಟದ ಮಧ್ಯದಲ್ಲಿ ಇರಿಸಲಾಗಿದೆ. ಕಿರೀಟದ ಬಲಭಾಗದಲ್ಲಿ ಮುತ್ತುಗಳನ್ನು ಚಿನ್ನದ ತಂತಿಗಳಿಂದ ಇಳಿಬಿಡಲಾಗಿದೆ. ಹಾಗೆಯೇ ರಾಮಲಲ್ಲನ ಕಿವಿಯ ಆಭರಣಗಳನ್ನು ಮುಕುಟ ಮತ್ತು ಕಿರೀಟದ ಪ್ರಕಾರ ಅದೇ ವಿನ್ಯಾಸದಲ್ಲಿ ಅದೇ ಅನುಕ್ರಮದಲ್ಲಿ ತಯಾರಿಸಲಾಗಿದೆ. ಈ ಕುಂಡಲಿ ಅಥವಾ ಕಿವಿ ಆಭರಣಗಳು ನವಿಲಿನ ಆಕೃತಿಗಳನ್ನು ಹೊಂದಿದ್ದು ಅವುಗಳನ್ನು ಚಿನ್ನ, ವಜ್ರ, ಮಾಣಿಕ್ಯ ಮತ್ತು ಪಚ್ಚೆಗಳಿಂದ ಅಲಂಕರಿಸಲಾಗಿದೆ. ಇನ್ನು ಸ್ವಾಮಿಗಳ ವಸ್ತ್ರದ ಬಳಿ ಬರೋಣ. ಆ ಪ್ರಭುಗಳು ಎಂದ ತಕ್ಷಣ ನಮಗೆ ನೆನಪಾಗುವುದು ಪೀತಾಂಬರ. ಪ್ರಭುಗಳು ಪೀತಾಂಬರವನ್ನು ಧರಿಸುತ್ತಾರೆ, ಅದಕ್ಕೋಸ್ಕರ ಬನಾರಸಿ ಬಟ್ಟೆಯನ್ನು ಬಳಸಲಾಗಿದೆ. ಪೀತಾಂಬರವೆಂದರೆ ಹಳದಿ ಬಣ್ಣದಲ್ಲಿರುವ ಧೋತಿ ಎಂದರ್ಥ. ಹಾಗೆಯೇ ಕೆಂಪು ಬಣ್ಣದ ಅಂಗವಸ್ತ್ರದಲ್ಲಿ ಪ್ರಭುಗಳನ್ನು ಅಲಂಕರಿಸಲಾಗಿದೆ. ಈ ವಸ್ತ್ರಗಳನ್ನು ಸಂಪೂರ್ಣವಾಗಿ ಶುದ್ಧ ಚಿನ್ನದ ಜರಿ ಮತ್ತು ನಕ್ಷತ್ರಗಳ ಕುಸುರಿ ಕೆಲಸವನ್ನು ಮಾಡಲಾಗಿದೆ. ಅದರ ಮೇಲೆ ವೈಷ್ಣವ ಮಂಗಳಕರ ಚಿಹ್ನೆಗಳಾದ ಶಂಖ, ಪದ್ಮ, ಚಕ್ರ ಮತ್ತು ನವಿಲುಗಳನ್ನು ಕೆತ್ತಲಾಗಿದೆ. ಈ ವಸ್ತ್ರಗಳನ್ನು ದೆಹಲಿಯ ಪ್ರಸಿದ್ಧ ಜವಳಿ ತಯಾರಕ ಮನೀಶ್ ತ್ರಿಪಾಠಿ ಅವರು ತಯಾರಿಸಿದ್ದಾರೆ.
ಈಗ ಸ್ವಾಮಿಗಳ ಕಡಗ ಅಥವಾ ಕಂಕಣದ ಬಗ್ಗೆ ತಿಳಿಯೋಣ. ಈ ಕಡಗಗಳನ್ನು ವಿವಿಧ ರೀತಿಯ ಮುತ್ತು ರತ್ನಗಳಿಂದ ತಯಾರಿಸಿ ಎರಡೂ ಕೈಗಳಿಗೆ ಧರಿಸಲಾಗಿದೆ. ಹಾಗೆಯೇ ಆ ಸ್ವಾಮಿಗಳ ವಾಮಹಸ್ತವನ್ನು ಒಮ್ಮೆ ಗಮನಿಸಿ, ಅಂದರೆ ಆ ಸ್ವಾಮಿಯ ಎಡಗೈಯನ್ನು ಗಮನಿಸಿ. ಮುತ್ತುಗಳು, ಮಾಣಿಕ್ಯಗಳು ಮತ್ತು ಪಚ್ಚೆಗಳು ನೇತಾಡುವ ಚಿನ್ನದ ಬಿಲ್ಲು ಇದೆ. ಹಾಗೆಯೇ ಆ ಸ್ವಾಮಿಯ ಬಲಗೈಯನ್ನು ಗಮನಿಸಿ, ಚಿನ್ನದ ಬಾಣವನ್ನು ಇರಿಸಲಾಗಿದೆ. ನಂತರ ಸ್ವಾಮಿಗಳ ಸೊಂಟಪಟ್ಟಿಯನ್ನು ಅಥವಾ ಕವಚವನ್ನು ಗಮನಿಸಿ, ಇದು ಚಿನ್ನದಿಂದ ಮಾಡಲ್ಪಟ್ಟಿದೆ. ವಜ್ರಗಳು, ಮಾಣಿಕ್ಯಗಳು, ಮುತ್ತುಗಳು ಮತ್ತು ಪಚ್ಚೆಗಳಿಂದ ಅಲಂಕರಿಸಲ್ಪಟ್ಟಿದೆ. ಶುದ್ಧತೆಯ ಭಾವನೆಯನ್ನು ನೀಡಲು 5 ಸಣ್ಣ ಗಂಟೆಗಳನ್ನು ಸಹ ಸ್ಥಾಪಿಸಲಾಗಿದೆ. ನಂತರ ಮುತ್ತುಗಳು, ಮಾಣಿಕ್ಯಗಳು ಮತ್ತು ಪಚ್ಚೆಗಳಿಂದ ಅಲಂಕೃತವಾದ ಸರಗಳನ್ನು ನೇತು ಬಿಡಲಾಗಿದೆ. ಈಗ ವೈಜಯಂತಿ ಮಾಲೆ, ಅಂದರೆ ವಿಜಯ ಮಾಲೆಯ ಬಗ್ಗೆ ತಿಳಿಯೋಣ. ಆ ಸ್ವಾಮಿಗಳ ಆಭರಣಗಳನ್ನು ನಾವು ಗಮನಿಸುವುದಾದರೆ, ಇವುಗಳಲ್ಲಿ ಕೊರಳಲ್ಲಿರುವ 3ನೇ ಹಾರ ಅಥವಾ ಅತಿ ಉದ್ದವಾದ ಹಾರ ನಮಗೆ ಕಾಣಿಸುತ್ತದೆ, ಅದೇ ವೈಜಯಂತಿ ಮಾಲೆ. ಇದನ್ನು ವಿಜಯದ ಸಂಕೇತವಾಗಿ ಧರಿಸಲಾಗುತ್ತದೆ. ಈ ಹಾರದಲ್ಲಿ ಅಲ್ಲಲ್ಲಿ ಮಾಣಿಕ್ಯಗಳನ್ನು ಸೇರಿಸಲಾಗಿದೆ. ಇದರಲ್ಲಿ ವೈಷ್ಣವ ಸಂಪ್ರದಾಯದ ಎಲ್ಲಾ ಮಂಗಳಕರ ಚಿಹ್ನೆಗಳಾದ ಸುದರ್ಶನ ಚಕ್ರ, ಪದ್ಮಪುಷ್ಪ, ಶಂಖ ಮತ್ತು ಮಂಗಳ ಕಲಶವನ್ನು ಚಿತ್ರಿಸಲಾಗಿದೆ. ಇದು ಕಮಲ, ಚಂಪ, ಪಾರಿಜಾತ, ಕುಂಡ ಮತ್ತು ತುಳಸಿ ಎಂಬ 5 ವಿವಿಧ ಹೂವುಗಳಿಂದ ಅಲಂಕರಿಸಲ್ಪಟ್ಟಿದೆ. ನಂತರ ಕಂಠೀಹಾರವನ್ನು ಆ ಸ್ವಾಮಿಗಳ ಕುತ್ತಿಗೆಯಲ್ಲಿ ಗಮನಿಸಿ. ಅರ್ಧಚಂದ್ರನ ಆಕಾರದಲ್ಲಿ ರತ್ನಗಳಿಂದಲೇ ತಯಾರಿಸಿದ ಹಾರದಿಂದ ಕುತ್ತಿಗೆಯನ್ನು ಅಲಂಕರಿಸಲಾಗಿದೆ. ಈ ಹಾರದಲ್ಲಿ ಮಂಗಳಕರ ಪುಷ್ಪಗಳನ್ನು ಚಿತ್ರಿಸಲಾಗಿದ್ದು ಮಧ್ಯದಲ್ಲಿ ಸೂರ್ಯದೇವರ ಚಿತ್ರಣವಿದೆ. ನಂತರ ಚಿನ್ನದಿಂದ ಮಾಡಿದ ಕುತ್ತಿಗೆಯ ಸರವನ್ನು ವಜ್ರಗಳು, ಮಾಣಿಕ್ಯಗಳು ಮತ್ತು ಪಚ್ಚೆಗಳಿಂದ ಅಲಂಕರಿಸಲಾಗಿದೆ. ಕುತ್ತಿಗೆಯ ಕೆಳಗೆ ಪಚ್ಚೆಗಳ ಸರವನ್ನು ಹಾಕಲಾಗಿದೆ. ಹಾಗೆಯೇ ಸ್ವಾಮಿಗಳ ನಾಭಿಯನ್ನು ಗಮನಿಸಿ. 5 ಸ್ತರಗಳಲ್ಲಿ ನಾಭಿಯವರೆಗೂ ಬಂದಿರುವ ಈ ನೆಕ್ಲೆಸ್ ಅನ್ನು ವಜ್ರಗಳಿಂದಲೂ ಮಾಣಿಕ್ಯಗಳಿಂದಲೂ ತಯಾರಿಸಲ್ಪಟ್ಟಿದೆ. ಇನ್ನು ಕೌಸ್ತುಭಮಣಿಯ ಬಗ್ಗೆ ಹೇಳುವುದಾದರೆ, ವಜ್ರಗಳಿಂದಲೂ ಮಾಣಿಕ್ಯಗಳಿಂದಲೂ ತಯಾರಿಸಲಾದಂತಹ ಈ ಕೌಸ್ತುಭಮಣಿಯನ್ನು ಭಗವಂತನ ಹೃದಯ ಭಾಗದಲ್ಲಿ ಇರಿಸಲಾಗಿದೆ. ಕೌಸ್ತುಭಮಣಿ ಇದು ವೈಷ್ಣವ ಸಂಪ್ರದಾಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಭಗವಾನ್ ವಿಷ್ಣು ಮತ್ತು ವಿಷ್ಣುವಿನ ಅವತಾರಗಳು ತಮ್ಮ ಹೃದಯ ಭಾಗದಲ್ಲಿ ಕೌಸ್ತುಭಮಣಿಯನ್ನು ಧರಿಸುತ್ತಿದ್ದರು ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ನಂತರ ಭುಜಬಂಧದ ವಿಷಯಕ್ಕೆ ಬರುವುದಾದರೆ, ಚಿನ್ನ ಮತ್ತು ರತ್ನಗಳಿಂದ ಹೊದಿಸಿದ ಭುಜಬಂಧವನ್ನು ಭಗವಂತನ ಎರಡೂ ತೋಳುಗಳಲ್ಲಿ ಹಾಕಲಾಗಿದೆ. ಸ್ವಾಮಿಗಳಿಗೆ ಅಲಂಕರಿಸಿದಂತಹ ಪುಷ್ಪಮಾಲೆಗಳಿಂದಾಗಿ ಈ ಭುಜಬಂಧಗಳು ನಮಗೆ ಕಾಣುವುದು ಸ್ವಲ್ಪ ಕಷ್ಟವೇ. ಮೇಲಾಗಿ ಆ ಸ್ವಾಮಿಗಳು ಒಂದು ಕೈಯಲ್ಲಿ ಧನಸ್ಸು ಮತ್ತು ಒಂದು ಕೈಯಲ್ಲಿ ಬಾಣವೂ ಇರುವುದರಿಂದ ಈ ಭುಜಬಂಧಗಳು ನಮಗೆ ಸ್ಪಷ್ಟವಾಗಿ ಕಾಣುವುದಿಲ್ಲ. ಇನ್ನು ಕಾಲಿನ ಆಭರಣಗಳು, ಅಂದವಾದ ಕಾಲ್ಗೆಜ್ಜೆಗಳು, ಇವುಗಳನ್ನು ಬಂಗಾರದಿಂದ ತಯಾರಿಸಲಾಗಿದೆ. ಹಾಗೆಯೇ ಸ್ವಾಮಿಯ ಕಾಲಿನ ಬೆರಳುಗಳನ್ನು ವಜ್ರಗಳು ಮತ್ತು ಪಚ್ಚೆಗಳಿಂದ ತಯಾರಿಸಿದಂತಹ ಉಂಗುರಗಳಿಂದ ಅಲಂಕರಿಸಲಾಗಿದೆ. ಅಂದ ಹಾಗೆ ಸ್ನೇಹಿತರೆ, ಈ ಎಲ್ಲ ಆಭರಣಗಳು ಹೇಗೆ ಇರಬೇಕು, ಹೀಗೆಯೇ ತಯಾರಿಸಬೇಕು ಎಂಬುದನ್ನು ವಾಲ್ಮೀಕಿ ರಾಮಾಯಣ, ರಾಮಚರಿತ ಮಾನಸ, ತುಳಸಿ ರಾಮಾಯಣ ಮತ್ತು ಆಧ್ಯಾತ್ಮಿಕ ರಾಮಾಯಣ ಹೀಗೆ ವಿವಿಧ ಗ್ರಂಥಗಳನ್ನು ಆಧರಿಸಿ ಅಧ್ಯಯನ ಮಾಡಿದ್ದಾರೆ. ಆ ಗ್ರಂಥಗಳಲ್ಲಿ ಶ್ರೀರಾಮನ ವರ್ಣನೆಯು ಯಾವ ರೀತಿಯಲ್ಲಿದೆ ಎಂಬುದನ್ನು ಸ್ವೀಕರಿಸಿ ಆ ಗ್ರಂಥಗಳಲ್ಲಿ ಶ್ರೀರಾಮನ ವರ್ಣನೆಯನ್ನು ಅತ್ಯಂತ ಆಳವಾಗಿ ಪರಿಶೀಲನೆ ಮಾಡಿ ಶ್ರೀರಾಮನ ಆಭರಣಗಳನ್ನು ಡಿಸೈನ್ ಮಾಡಿದ್ದಾರೆ. ಈ ರೀತಿಯಾಗಿ ಭಕ್ತರಿಗೆ ಮತ್ತು ನೋಡುಗರಿಗೆ ಆಶ್ಚರ್ಯವಾಗುವ ಹಾಗೆ, ಆನಂದವಾಗುವ ಹಾಗೆ ರಾಮಲಲ್ಲಾನನ್ನು ವಸ್ತ್ರಾಭರಣಗಳಿಂದ ಅಲಂಕರಿಸಿದ್ದಾರೆ. ಹೀಗೆ ರತ್ನಖಚಿತ ಆಭರಣಗಳಿಂದ ಕಂಗೊಳಿಸುತ್ತಿರುವ ಶ್ರೀರಾಮನು ಎಲ್ಲರ ಕನಸಲ್ಲೂ ಮನಸ್ಸಲ್ಲೂ ನೆಲೆಯೂರಿದ್ದಾನೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಜೈ ಶ್ರೀರಾಮ್. ಧನ್ಯವಾದಗಳು.